ಪ್ರಮುಖ ಸುದ್ದಿಗಳು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪ್ರಧಾನಮಂತ್ರಿ ಬಾಲ ಪುರಸ್ಕಾರವನ್ನು ಪ್ರದಾನ ಮಾಡಿದ್ರು. ಈ ಬಾರಿ ಒಟ್ಟು 11 ಮಕ್ಕಳು ಈ ಪ್ರಶಸ್ತಿಗೆ ಭಾಜನರಾದ್ರು. ನವದೆಹಲಿಯಲ್ಲಿ ನಿನ್ನೆ ನಡೆದ ಕಾರ್ಯಕ್ರಮದಲ್ಲಿ ಪ್ರಶಸ್ತಿಯನ್ನು ಪ್ರದಾನಿಸಲಾಯಿತು. ಕೇಂದ್ರ ಸಚಿವೆ ಸ್ಮೃತಿ ಇರಾನಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಇಂದು ಪ್ರಧಾನಿ ನರೇಂದ್ರ ಮೋದಿ ಬಾಲ ಪುರಸ್ಕಾರ ವಿಜೇತ ಮಕ್ಕಳೊಂದಿಗೆ ಸಂಭಾಷಣೆ ನಡೆಸಿದ್ರು. ಪ್ರಧಾನಿ ನರೇಂದ್ರ ಮೋದಿ ಕುರಿತ ಬಿಬಿಸಿ ಸಾಕ್ಷ್ಯಚಿತ್ರದಲ್ಲಿ ಅಂತಾರಾಷ್ಟ್ರೀಯ ಪಿತೂರಿ ಆಯಾಮದಲ್ಲಿ ಸಮಗ್ರ ತನಿಖೆಗೆ ಆದೇಶಿಸುವಂತೆ ಅಖಿಲ ಭಾರತ ವಕೀಲರ ಸಂಘದ ಅಧ್ಯಕ್ಷರು ಹಾಗೂ ಹಿರಿಯ ವಕೀಲರಾದ ಡಾಕ್ಟರ್ ಆದೇಶ್ ಸಿ ಅಗರ್ವಾಲ ಅವರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಪತ್ರ ಬರೆದು ಮನವಿ ಮಾಡಿದ್ದಾರೆ. ಜಮ್ಮು ಕಾಶ್ಮೀರದ ಅನಂತನಾಗ್ ಜಿಲ್ಲೆಯಲ್ಲಿ ನೂತನವಾಗಿ ನಿರ್ಮಿಸಲ್ಪಟ್ಟ ಕ್ಲಾಕ್ ಟವರ್ ನಿನ್ನೆ ತ್ರಿವರ್ಣ ಬಣ್ಣದಲ್ಲಿ ಜಗಮಗಿಸಿದೆ. ಗಣರಾಜ್ಯೋತ್ಸವದ ಪೂರ್ವಭಾವಿಯಾಗಿ ಈ ಅಲಂಕಾರವನ್ನು ಮಾಡಲಾಗಿದೆ. ಗಣತಂತ್ರ ದಿನಕ್ಕೆ 2 ದಿನಗಳಿರುವಂತೆ ನವದೆಹಲಿಯಲ್ಲಿ ಕರ್ತವ್ಯ ಪಥದಲ್ಲಿ ಭರದ ಸಿದ್ಧತೆ ನಡೆಯುತ್ತಿದೆ. ದೇಶದ ಗಣತಂತ್ರ ದಿನದಂದು ದೇಶದ ಸಾರ್ವಭೌಮತೆಯನ್ನು ನೆನಪಿಸುವ ವಿವಿಧ ಪ್ರದರ್ಶನಗಳು ನಡೆಯಲಿವೆ. ಪ್ರೆಸಿಡೆಂಟ್ಸ್, ಬಾಡಿಗಾರ್ಡ್ಸ್, ಸೈನಿಕರ ಕುದುರೆ ಸವಾರಿ ಸಹಿತ ದೇಶದ ರಕ್ಷಣಾ ಪಡೆಯ ಭಾಗವಾದ ಮತ್ತು ಸ್ವದೇಶಿ ನಿರ್ಮಿತ K9 ವಜ್ರ, ಹುವಿಡ್ಜರ್, MBT ಅರ್ಜುನ್, ನಾಗಾಂಟಿ ಟ್ಯಾಂಕ್, ಗೈಡೆಡ್ ಮಿಸೈಲ್, ಬ್ರಹ್ಮೋಸ್, ಸೂಪರ್ ಸಾನಿಕ್ ಕ್ರೂಸ್ ಮಿಸೈಲ್ ಮೊದಲಾದ ಆಧುನಿಕ ಶಸ್ತ್ರಗಳು ಈ ಬಾರಿಯ ಗಣತಂತ್ರ ದಿನದಂದು ಭಾಗವಹಿಸಲಿವೆ. G20 ಗಣ್ಯರು ದೇಶದ ಯುನೆಸ್ಕೋ ವಿಶ್ವ ಸ್ಮಾರಕ ಸಂಚಿಗೆ ಇತ್ತೀಚೆಗೆ ಭೇಟಿ ನೀಡಿ ಪ್ರಾಚೀನ ಉಳಿಕೆಯನ್ನು ವೀಕ್ಷಿಸಿದ್ರು. ಈ ಸಂದರ್ಭ ನಡೆದ ಬೆಳಕು ಮತ್ತು ಶಬ್ದ ಪ್ರದರ್ಶನವನ್ನು ಕಂಡು ಪ್ರಶಂಸಿಸಿದ್ರು. ಈ ಬಾರಿಯ G20 ಶೃಂಗಸಭೆಯ ಅಧ್ಯಕ್ಷತೆಯನ್ನು ಭಾರತ ವಹಿಸಿದ್ದು ವಸುದೈವ ಕುಟುಂಬಕಂ ಎಂಬ ಧ್ಯೇಯವಾಕ್ಯವನ್ನು ಹೊಂದಿದೆ. ಶೃಂಗಸಭೆಯು ಸೆಪ್ಟೆಂಬರ್ ತಿಂಗಳಲ್ಲಿ ನಡೆಯಲಿದೆ. ಇಕಾಮರ್ಸ್ ದೈತ್ಯ ಮತ್ತು ಆನ್ಲೈನ್ ಸರಕು ಸೇವಾ ಸಂಸ್ಥೆ ಅಮೆಜಾನ್ ಮೂಲಕ ದೇಶದಲ್ಲಿ ಸರಕುಗಳ ಶೀಘ್ರ ಪೂರೈಕೆಗೆ ಕಾರ್ಗೋ ವಿಮಾನ ಸೇವೆಯನ್ನು ಆರಂಭಿಸಲಾಗಿದೆ. ಇದರ ಮೂಲಕ ಸರಕುಗಳ ಸಂಪರ್ಕ ಸೇವೆ ತ್ವರಿತಗತಿಯಲ್ಲಿ ಆಗಲಿದೆ ಎಂದು ಸಂಸ್ಥೆಯ ಅಧಿಕೃತರು ತಿಳಿಸಿದ್ದಾರೆ. ಹೈದರಾಬಾದ್, ಬೆಂಗಳೂರು, ದೆಹಲಿ, ಮುಂಬೈ ನಗರಗಳಲ್ಲಿ ಈ ಸೇವೆಯನ್ನು ಮೊದಲು ಆರಂಭಿಸಲಾಗುತ್ತದೆ ಎಂದು ಅಮೆಜಾನ್ ತಿಳಿಸಿದೆ. ಸ್ವಾತಂತ್ರ್ಯ ಸೇನಾನಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮದಿನದಂದು ಭಾರತೀಯ ರಕ್ಷಣಾ ಪಡೆಯ ಯೋಧರು ಮಲ್ಲಕಂಬ ಪ್ರದರ್ಶನವನ್ನು ನೀಡಿದರು. ಈ ಬಾರಿ ಸುಭಾಷ್ ಚಂದ್ರ ಬೋಸ್ರ 126ನೇ ಜಯಂತಿಯನ್ನು ನಿನ್ನೆ ಆಚರಿಸಲಾಯಿತು. ನವದೆಹಲಿಯ ಕ್ರೀಡಾಂಗಣದಲ್ಲಿ ಪರಾಕ್ರಮ ದಿನದ ಮಹತ್ವ ಸಾರುವ ಮಲ್ಲಕಂಬ ಪ್ರದರ್ಶನ ಮತ್ತು ಕವಾಯತು ಸಭಿಕರನ್ನು ಮಂತ್ರಮುಗ್ಧಗೊಳಿಸಿತು. ಬೆಂಗಳೂರು ನಗರದ ಯಲಹಂಕದಲ್ಲಿ ನಡೆಯಲಿರುವ ಏರ್ ಶೋ 2023ಕ್ಕೆ ಸಮರೋಪಾದಿಯಲ್ಲಿ ಸಿದ್ಧತೆಗಳು ನಡೆದಿದ್ದು ಭಾಗವಹಿಸಲಿರುವ ಯುದ್ಧ ವಿಮಾನಗಳ ಮೊದಲ ಬ್ಯಾಚ್ ಫೆಬ್ರವರಿ 7ಕ್ಕೆ ಯಲಹಂಕ ವಾಯುನೆಲೆಗೆ ಬಂದಿಳಿಯಲಿದೆ. ಉಳಿದ ವಿಮಾನಗಳು ಫೆಬ್ರವರಿ 8ರಿಂದ 12ರ ಒಳಗೆ ಬರುವ ನಿರೀಕ್ಷೆ ಇದೆ. ಫೆಬ್ರವರಿ 13ರಿಂದ 17ರವರೆಗೆ ಏರ್ ಶೋ ನಡೆಯಲಿದ್ದು ಪ್ರದರ್ಶನದಲ್ಲಿ ಭಾಗಿಯಾಗುವ ವಿಮಾನಗಳು ಫೆಬ್ರವರಿ 8ರಿಂದ ಪೂರ್ವಾಭ್ಯಾಸ ನಡೆಸಲಿವೆ. ಫೆಬ್ರವರಿ 11ಕ್ಕೆ ಅಂತಿಮ ಹಂತದ ಪೂರ್ವಾಭ್ಯಾಸ ನಡೆಯಲಿದೆ. ಕಾಂಗ್ರೆಸ್ ಎಂದ್ರೆ ಭ್ರಷ್ಟಾಚಾರ. ಈ ಮಧ್ಯೆ ಕೆಲ ಕಾಂಗ್ರೆಸ್ ನಾಯಕರು ಇನ್ನು ಉಸಿರಾಡುತ್ತಿದ್ದಾರೆ. ಮುಂದಿನ ವಿಧಾನಸಭಾ ಚುನಾವಣೆಯ ನಂತರ ಅವರ ಉಸಿರೇ ನಿಂತು ಹೋಗುತ್ತದೆ ಎಂದು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಕಾಂಗ್ರೆಸ್ ನಾಯಕರನ್ನು ಕುಟುಕಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷವು ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರಕ್ಕೆ ಏರಲಿದೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಪ್ರವಾಸಿ ನ್ಯೂಜಿಲೆಂಡ್ ವಿರುದ್ಧ 3ನೇ ಹಾಗೂ ಅಂತಿಮ ಏಕದಿನ ಪಂದ್ಯ ಆರಂಭವಾಗಿದ್ದು ಟಾಸ್ ಗೆದ್ದ ಕಿವೀಸ್ ಪಡೆ ಮೊದಲು ಬೌಲಿಂಗ್ ಆಯ್ಕೆ ಮಾಡಿಕೊಂಡಿದೆ. ಇಂದೋರ್ನ ಹೋಳ್ಕರ್ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಈ ಪಂದ್ಯ ನಡೆಯುತ್ತಿದ್ದು ಸರಣಿಯಲ್ಲಿ ಈಗಾಗಲೇ 3 ಪಂದ್ಯಗಳ ಏಕದಿನ ಸರಣಿಯನ್ನು 2-0 ಅಂತರದಲ್ಲಿ ಸೋತಿರುವ ನ್ಯೂಜಿಲೆಂಡ್ ಕೊನೆಯ ಪಂದ್ಯವನ್ನು ಗೆದ್ದು ವೈಟ್ ವಾಶ್ ತಪ್ಪಿಸಿಕೊಂಡು ಮಾನ ಉಳಿಸಿಕೊಳ್ಳಲು ಹೋರಾಡುತ್ತಿದೆ.